ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಿಂಧುತ್ವದ ಗೊಂದಲ ಶುರುವಾಗಿದೆ. ಇಲ್ಲಿ ಸಾಮಾನ್ಯ ಕ್ಯಾಟಗರಿಯಲ್ಲಿ ಆಯ್ಕೆ ಆದವರಿಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ವಿಜಯಪುರದ ಡಿಡಿಪಿಐ ಕಚೇರಿ ಎದುರುಗಡೆ ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ಆಯ್ಕೆಯಾಗಿರುವ 700ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳಿಗೆ ಈ ಸಮಸ್ಯೆ ಎದುರಾಗ್ತಾ ಇದೆ. ಜನರಲ್ ಕ್ಯಾಟಗರಿಗೆ ಸಿಂಧುತ್ವ ಅವಶ್ಯಕತೆ ಇಲ್ಲ ಅಂತ ಆದೇಶ ಬಂದಿದೆ. ಮುಖ್ಯಮಂತ್ರಿಗಳ ಆದೇಶ ಇದ್ದರೂ ಕೂಡ ಸಿಂಧುತ್ವವನ್ನು ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ಮೇಲೆ ಅಧಿಕಾರಿಗಳಿಗೆ ಏನು ಕೆಲಸ ಈ ವಿಚಾರದಲ್ಲಿ ಅದು ಬೇಕಿಲ್ಲ ಅಂತ ಅವರು ಹೇಳಿದ್ರೆ ಇಲ್ಲ ಇಲ್ಲ ಬೇಕು ಅಂತ ಅಧಿಕಾರಿಗಳು ಹೇಳಿದ್ರೆ ಗೊಂದಲದಲ್ಲಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು ಇದ್ದಾರೆ. ನೇಮಕಾತಿ ಆದೇಶ ಕೊಡುವವರೆಗೂ ಕೂಡ ನಾವು ಪ್ರತಿಭಟನೆ ಮಾಡೇ ತೀರ್ತೀವಿ ಅಂತ ಹೇಳಿ ಪ್ರತಿಭಟನೆಯನ್ನ ಅವರು ಮಾಡುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಒಂದ ಸ್ವಲ್ಪ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ, ಬಟ್ ಇನ್ನು ಇನ್ನು ಕೆಲವರಿಗೆ ಕೊಡ್ತಿಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಮ ದಿನ ಜೆನ್ಯುಯಿನ್ ಆಗಿಲ್ಲ, ಆಮೇಲೆ ವಿಶ್ವವಿದ್ಯಾಲಯದಿಂದ ಯಾವುದೇ ಮಾಸ್ಕಾರ್ಡ್ ಜೆನ್ಯುಯಿನ್ ಆಗಿಲ್ಲ. ಕನ್ನಡ ಮೀಡಿಯಂ ಇಲ್ಲಿ ಎಂಎಲ್ಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ನಮ್ದು ಇಷ್ಟೊತ್ತವರೆಗೂ ಸರ್ ಹೇಳಿದ್ರಲ್ಲ ಅದೇ ಪ್ರಾಬ್ಲಮ್. ಬೇರೆ ಕಡೆ ಎಲ್ಲ ಏನು ಮಾಡಿದ್ದಾರೆ ಅಂತಂದ್ರೆ ಆರ್ಡಿ ನಂಬರ್ ನೀವು ಸಿಂಧುತ್ವ ತಗಿಸ್ಲೇಬೇಕು ಅಂತ ಹೇಳಿದಾಗ ಅವರಿಗೆಲ್ಲ ಇಮಿಡಿಯೇಟ್ ಆಗಿ ಆರ್ಡಿ ನಂಬರ್ಸ್ ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ನೀವು ಸಿಂಧುತ್ವವನ್ನು ಮಾಡಿಸ್ರಿ ಅಂತ ಹೇಳಿ ಅವರಿಗೆ ಹೇಳಿಬಿಟ್ಟಿದ್ದಾರೆ. ಬಟ್ ನಮಗೆ ಆ ಥರ ಏನು ಮಾಡಿಲ್ಲ. ಸೊ ಇದು ಕಂಪ್ಲೀಟ್ ಆಗಿ ಇದು ನಮ್ಮ ಮಿಸ್ಟೇಕ್ ಅಲ್ವೇ ಅಲ್ಲ. ಆದರೂ ಸಹಿತ ನಾವೆಲ್ಲರೂ ಸಫರ್ ಆಗ್ಲಿಕ್ಕತ್ತೀವಿ. ಹಾಗಾಗಿ ಇವಾಗ ನಮ್ಮದು ಒಂದೇ ಒಂದು ಉದ್ದೇಶ ಏನು, ನಾವು ಮೀಡಿಯಾ ಮುಂದೆ ಬರಕ್ಕೆ ಒಂದೇ ಒಂದು ಉದ್ದೇಶ ಏನಂತಂದ್ರೆ ನಮ್ದಲ್ಲದೆ ಇರೋ ತಪ್ಪಿಗೆ ನಾವು ಸಫರ್ ಆಗಕತ್ತಿರೋದ್ರಿಂದ ನಮ್ಗೆ ಆದಷ್ಟು ಬೇಗ ನೀವು ಆದೇಶ ಪ್ರತಿಯನ್ನು ಕೊಡ್ರಿ, ಆದಷ್ಟು ಬೇಗ ನಮ್ಗೆ ಆರ್ಡರ್ ಕಾಪಿಯನ್ನು ಕೊಡ್ರಿ. ನಾವು ಸಿಂಧುತ್ವವನ್ನು ನಮಗೇನು ಸಮಸ್ಯೆ ಆಗಿದೆ ಅಂತಂದ್ರೆ ಸರ್ ಇಲ್ಲಿ ಎಲ್ಲ ಅಭ್ಯರ್ಥಿಗಳದ್ದು ಒಂದೇ ಸಮಸ್ಯೆ ಇದೆ, ನಮ್ದು ಒಬ್ಬಂದೇ ಅಂತಲ್ಲ. ಏನು ಸಮಸ್ಯೆ ಆಗ್ಯದಪ್ಪ ಅಂತಂದ್ರೆ ಏನು ಸಮಸ್ಯೆ ಆಗ್ಯದಪ್ಪ ಅಂತಂದ್ರೆ ಜಿ ಎಮ್ ಕ್ಯಾಂಡಿಡೇಟ್ಸ್ಗಳಿಗೆ ಪ್ಲಸ್ ಕೆಟಗರಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗಳಿಗೆ ಆಲ್ಮೋಸ್ಟ್ ಎಲ್ಲ ಅವ್ರದ್ದು ಜೆನ್ಯುನಿಟಿ ಆಗ್ಯದ, ನಮ್ಮದು ಆಗಿಲ್ಲ. ಸೊ ಆಗದ ಆದವ್ರದರೆ ಕೊಡಬೇಕಾಗಿತ್ತು. ಸೊ ನಮಗೆ ಕಚೇರಿ ಕಡೆಯಿಂದ ನಮ್ಮ ಆಫೀಸ್ ಕಡೆಯಿಂದ ಯಾವುದೇ ಸರಿಯಾದ ಇನ್ಫಾರ್ಮೇಷನ್ ಬರ್ತಿಲ್ಲ. ಸೊ ಇನ್ನೊಂದು ಜಿ ಎಮ್ ಕ್ಯಾಂಡಿಡೇಟ್ಸ್ ಏನಪ್ಪ ಅಂತಂದ್ರೆ 29/8/2023 ಸಿ ಎಸ್ ಸಿ ಕಡೆಯಿಂದ ಒಂದು ಸರ್ಕ್ಯುಲರ್ ಬಂದದ. ಏನಪ್ಪ ಅಂತಂದ್ರೆ ಜಿ ಎಮ್ ಇರಲಿ ಅಥವಾ ಯಾವುದೇ ಸೆಲೆಕ್ಟೆಡ್ ಕ್ಯಾಟಗರಿ ಇರಲಿ ಕಂಪಲ್ಸರಿ ಸಿಂಧುತ್ವ ಮಾಡಿಸ್ಲೇಬೇಕಂತೇಳಿ ಒಂದು ಸರ್ಕ್ಯುಲರ್ ಬಂದಿತ್ತು. ಸೊ ಎಲ್ಲ ಡಿಸ್ಟಿಕಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಅವರವರು ಡಿ ಡಿ ಪಿ ಅವರು ಕಳಿಸಿದಾರೆ ಅಭ್ಯರ್ಥಿಗಳು ಸಿಂಧುತ್ವ ಮಾಡಿ ಅಂತೇಳಿ. ಬಟ್ ನಮ್ಮ ಡಿಸ್ಟಿಕಲ್ಲಿ ಬರಲಿಲ್ಲ, ಅದು ಮಾಡಿಸ್ಲಿಲ್ಲ. ಇವಾಗ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಕಂಪಲ್ಸರಿ ಸಿಂಧುತ್ವ ಮಾಡಿಸ್ಲೇಬೇಕು, ಸಿಂಧುತ್ವ ಮಾಡಿಸ್ರೆ ಮಾತ್ರ ನಾವೇನು ಮಾಡ್ತೀವಿ ಆರ್ಡರ್ ಕಾಪಿ ಇಶ್ಯೂ ಮಾಡ್ತೀವಿ ಅಲ್ಲಿ ಇಟ್ಟಿಸ್ಕೊಳ್ಳೋಕೆ. ಇದೀಗ ಸಿದ್ದು ಇದ್ದಾರೆ. ಸಿದ್ದು, ಏನಾಗ್ತಾ ಇದೆ ಈ ಸಿಂಧುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇದು ಬೇಕಿಲ್ಲ ಅಂತ ಮುಖ್ಯಮಂತ್ರಿಗಳ ಆದೇಶ ಇದ್ರು ಕೂಡ ಅಧಿಕಾರಿಗಳು ಕೇಳ್ತಿರೋದು ಯಾಕೆ? ಖಂಡಿತ ರಮಾಕಾಂತ್, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಿಂಧುತ್ವ ಅನ್ನುವಂಥದ್ದು ಏನಿದೆ ಸಾಕಷ್ಟು ಗೊಂದಲ ಕೂಡ ಆಗ್ತಾ ಇದೆ. ಈಗ ಇವತ್ತು ಏನಂದ್ರೆ ವಿಜಯಪುರದ ಡಿಡಿಪಿ ಅವರ ಏನು ಕಚೇರಿ ಇದೆ ಆ ಕಚೇರಿಯಲ್ಲಿ ನೂರಾರು ಏನು ಶಿಕ್ಷಕರು ಅಭ್ಯರ್ಥಿಗಳಾಗಿದ್ರು. ಇವರೆಲ್ಲ ಸಹ ಬಂದು ಶಾಂತ ರೀತಿಯಲ್ಲಿ ಕುತ್ಕೊಂಡು ಪ್ರತಿಭಟನೆ ಕೂಡ ಮಾಡಲು ಕುತ್ಕೊಂಡಿರುವಂತದ್ದು. ಒಂದು ಮೀಸಲಾತಿ ಕೋರಿ ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಆದವರಿಗೆ ಸಿಂಧುತ್ವದ ಸಮಸ್ಯೆ ಕೂಡ ಹೆಚ್ಚಾಗಿ ಕಾಡ್ತಾ ಇರುವಂತದ್ದು. ಇನ್ನು ವಿಜಯಪುರದ ಜಿಲ್ಲೆಯಲ್ಲಿ ಆಯ್ಕೆ ಆದ ಶಿಕ್ಷಕರ ಅಭ್ಯರ್ಥಿಗಳು ನೋಡೋದಾದ್ರೆ 700ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗಿದ್ದಾರೆ. ಇನ್ನು ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಆದವರಿಗೆ ಸಿಂಧುತ್ವದ ಅವಶ್ಯಕತೆ ಇಲ್ಲ ಅನ್ನುವಂತ ಮತ್ತು ಸಿಎಂ ಅವರ ಆದೇಶ ಕೂಡ ಇದೆ. ಆದೇಶವಿದ್ರು ಕೂಡ ಇಲ್ಲಿರುವ ಡಿಡಿಪಿ ಅವರು ನಮಗೆ ಈ ರೀತಿ ಧೋರಣೆ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ನೇಮಕಾತಿ ಆದೇಶ ಕೊಡುವವರೆಗೂ ನಾವು ಮುಂದೆ ಹೋಗಲ್ಲ ಅಂತ ಕೂಡ ಪ್ರತಿಭಟನೆ ಒಂದು ಕಡೆ ಮಾಡಿದ್ರು. ಇಲ್ಲಿ ಸಿಂಧುತ್ವವನ್ನ ನೀಡಬೇಕಾಗಿತ್ತು, ಸಿಂಧುತ್ವ ನೀಡಿಲ್ಲ ಅಂತ ಹೇಳಿ ಡಿಡಿಪಿ ಅವರವ್ರನ್ನ ಹಾಗೆ ಕಳಿಸ್ತಾ ಡಿಡಿಪಿ ಅವರು ಅವ್ರಿಗೆ ಯಾವುದೇ ರೀತಿಯಾಗಿ ಇಲಾಖೆಯಿಂದ ಕೊಡ್ತಾ ಇಲ್ಲ. ಹೀಗಾಗಿ ಶಿಕ್ಷಕರು ನೇಮಕ ಕೊಡ್ತಾ ಇಲ್ಲ ಅನ್ನೋದಕ್ಕಾಗಿ ಪ್ರತಿಭಟನೆ ಕೂಡ ಮಾಡಿದ್ರು. ಇನ್ನು ಆದೇಶ ಪ್ರತಿ ನೀಡುವಂತೆ ವಿಜಯಪುರದ ನಗರದ ಡಿಡಿಪಿ ಕಚೇರಿ ಎದುರು ಶಿಕ್ಷಕರು ಕೂಡ ಅಭ್ಯರ್ಥಿಗಳಿಂದ ಅವರು ಪ್ರತಿಭಟನೆಯನ್ನು ನಡೆಸಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು. ಸಿದ್ದು,